ನಿದ್ರಾಹೀನತೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂತಹ ಕಾಯಿಲೆ ಬಹಳಷ್ಟು ಜನರಿಗೆ ಈ ನಿದ್ರಾಹೀನತೆ ಸಮಸ್ಯೆ ಇದೆ ಈ ರೀತಿ ಬೇಕಿರುವಂಥ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ನಿದ್ದೆನೂ ಸಹ ಬರ್ದಲೇ ಅದು ಸತತವಾಗಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಹೋದಾಗ ಆ ರೀತಿ ನಿದ್ರಾಹೀನತೆ ಖಾಯಿದ್ರೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಪ್ರೈಮರಿ ಇನ್ಸಾಮಿಯಾ ಅಂತ ಹೇಳ್ತೇವೆ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ ಅದು ಅದರಿಂದಾಗಿ ಸಹ ನಿದ್ರಾಹೀನತೆ ಬಹಳ ಸಾಮಾನ್ಯವಾಗಿ ಕಾಣಿಸ್ಕೊಡುತ್ತೆ ಇನ್ನು ಕೆಲವರಿಗೆ ಗಾಬರಿ ತೊಂದರೆ ಇರುತ್ತೆ ಆಂಗ್ಸೈಟಿ ಕೆಲವರು ರಾತ್ರಿ ಊಟ ಆದ ನಂತರ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುವಂಥ ಅಭ್ಯಾಸ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ರಾತ್ರಿ ಬಹಳ ತಡವಾಗಿ ಕಾಫಿ ಟೀ ಅಥವಾ ಬೇರೆ ಯಾವುದಾದ್ರೂ ಪಾನೀಯ ಕುಡಿಯುವಂಥ ಚಟ ಇಟ್ಕೊಂಡಿರ್ಬೋದು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನರೇನ್ ರಾವ್ ನಾನು ಕಾವೇರಿ ಆಸ್ಪತ್ರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಾನಸಿಕ ರೋಗ ತಜ್ಞನಾಗಿ ಕೆಲಸ ಮಾಡ್ತಿದ್ದೀನಿ ಇವತ್ತು ನಾವು ನಿದ್ರಾಹೀನತೆ ಅಥವಾ ಇನ್ಸಾಮ್ನಿಯ ಬಗ್ಗೆ ಮಾತಾಡ್ತೇವೆ ನಿದ್ರಾಹೀನತೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂತಹ ಕಾಯಿಲೆ ಬಹಳಷ್ಟು ಜನರಿಗೆ ಈ ನಿದ್ರಾಹೀನತೆ ಸಮಸ್ಯೆ ಇದೆ ಮುಂಚೆ ಕೇವಲ ವಯಸ್ಸಾದವ್ರಿಗೆ ಬರುವಂಥ ತೊಂದರೆ ಇದು ಅಂತ ಅಂದ್ಕೊಳ್ತಾ ಇದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ನಿದ್ರಾಹೀನತೆ ಚಿಕ್ಕ ವಯಸ್ಸಿನಿಂದ ಹಿಡಿದು ವಯಸ್ಸಾಗಿರೋ ತನಕ ಎಲ್ಲರಲ್ಲೂ ಮಧ್ಯವಯಸ್ಕರಲ್ಲಿ ವಯಸ್ಸಾದವರಲ್ಲಿ ಯಂಗ್ ಜನ್ರೇಷನ್ನಲ್ಲಿ ಅಂದರೆ ವಯಸ್ಕರಲ್ಲೂ ಸಹ ಕಾಣಿಸುವಂಥ ತೊಂದರೆಯಾಗಿದೆ ನಿದ್ರಾಹೀನತೆಯಲ್ಲಿ ಎರಡು ರೀತಿ ಒಂದು ಪ್ರೈಮರಿ ಇನ್ಸಾಮ್ನಿಯಾ ಇನ್ನೊಂದು ಸೆಕೆಂಡ್ರಿ ಇನ್ಸಾಮ್ನಿಯ ಪ್ರೈಮರಿ ಇನ್ಸಾಮ್ನಿಯ ಅಂದರೆ ಬೇರೆ ಯಾವುದೇ ರೀತಿ ತೊಂದರೆಗಳಿಲ್ಲ ನಿದ್ರಾಹೀನತೆ ಮಾತ್ರ ಇರುವಂಥ ತೊಂದರೆ ಅಂದರೆ ಅವರಿಗೆ ಬೇರೆ ಯಾವುದೇ ರೀತಿ ದೈಹಿಕ ಅಥವಾ ಮಾನಸಿಕವಾಗಿರುವಂಥ ತೊಂದರೆಗಳಿರೋದಿಲ್ಲ ಆದರೆ ಬಹಳಷ್ಟು ಜನರಿಗೆ ಸಂಪೂರ್ಣವಾಗಿ ನಿದ್ದೆ ಬರ್ತಿರಲ್ಲ ಎಷ್ಟು ನಿದ್ದೆ ಮಾಡಬೇಕು ಅನ್ನೋದು ಬಹಳ ಜನ ಕೇಳೋವಂಥ ಕ್ವಶನ್ ಈ ಪ್ರಶ್ನೆಗೆ ಉತ್ತರ ಏನಂದರೆ ವಯಸ್ಸಾಗ್ತಾ ಆಗ್ತಾ ಬೇಕಿರುವಂಥ ನಿದ್ದೆ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ನಿದ್ರೆಯ ಅವಶ್ಯಕತೆ ಕಡಿಮೆ ಆಗುತ್ತೆ ಚಿಕ್ಕ ಮಕ್ಕಳಲ್ಲಿ ನಾವು ನೋಡಿದ್ರೆ ಹದಿನಾಲ್ಕರಿಂದ ಹದಿನಾರು ಗಂಟೆ ಮಲ್ಕೊಳ್ತಾ ಇರ್ತಾರೆ ಆದರೆ ಅವ್ರಿಗೆ ವಯಸ್ಸಾಗ್ತಾ ಆಗ್ತಾ ಆ ನಿದ್ದೆ ಅನ್ನೋದು ಸುಮಾರಾಗಿ ಎಂಟರಿಂದ ಒಂಬತ್ತು ಗಂಟೆ ಕಡಿಮೆ ಆಗುತ್ತೆ ಅದೇ ನಂತರ ನೆಕ್ ವಯಸ್ಕರಲ್ಲಿ ಆರರಿಂದ ಎಂಟು ಗಂಟೆ ಸಾಕಾಗತ್ತೆ ಆದರೆ ವಯಸ್ಸಾಗ್ತಾ ಆಗ್ತಾ ವೃದ್ಧಾಪ್ಯದಲ್ಲಿ ಬೇಕಿರೋಂಥ ನಿದ್ದೆ ಕಡಿಮೆ ಆಗುತ್ತೆ ನಾಲ್ಕರಿಂದ ಐದು ಗಂಟೆ ಕೆಲವ್ರಿಗೆ ಐದರಿಂದ ಆರು ಗಂಟೆ ಕೆಲವ್ರಿಗೆ ಮಾಮೂಲಾಗಿ ಎಂಟು ಗಂಟೆಗಿಂತ ಕಡಿಮೆನೇ ಸಾಕಾಗತ್ತೆ ವೃದ್ಧಾಪ್ಯದಲ್ಲಿ ಅದರಲ್ಲಿ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಈ ರೀತಿ ಬೇಕಿರೋ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ನಿದ್ದೆನೂ ಸಹ ಬರ್ದಲೆ ಅದು ಸತತವಾಗಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋದಾಗ ಆ ರೀತಿ ನಿದ್ರಾಹೀನತೆ ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಪ್ರೈಮರಿ ಇನ್ಸಾಮಿಯಾ ಅಂತ ಹೇಳ್ತೇವೆ ಈ ಪ್ರೈಮರಿ ಇನ್ಸಾಮಿಯಾ ಬಹಳಷ್ಟು ಬಾರಿ ವೃದ್ಧಾಪ್ಯದಲ್ಲಿ ಕಂಡುಬರುತ್ತೆ ಅಂದರೆ ಐವತ್ತರಿಂದ ಅರವತ್ತು ವರ್ಷ ಆದಮೇಲಿಂದ ಕಂಡುಬರುವಂಥದ್ದು ವಯಸ್ಕರಲ್ಲಿ ಬಹಳ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಸೆಕೆಂಡರಿ ಇನ್ಸಾಮಿಯಾ ಅಂದರೆ ಇದರಲ್ಲಿ ನಿದ್ರಾಹೀನತೆ ಇದೆ ಆದರೆ ನಿದ್ರಾಹೀನತೆಯೇ ಮುಖ್ಯವಾದ ಅಲ್ಲ ನಿದ್ರಾಹೀನತೆ ಬೇರೆ ಯಾವುದಾದ್ರೂ ಕಾಯಿಲೆಯಿಂದಾಗಿ ಕಾಣಿಸ್ಕೊಳ್ತಾ ಇರುವಂತಹ ಚಿಹ್ನೆ ಆಗಿರುತ್ತೆ ಇದಕ್ಕೆ ಬಹಳಷ್ಟು ಬಾರಿ ದೈಹಿಕವಾದ ಕಾರಣಗಳಿರ್ಬೋದು ಕೆಲವೊಂದು ಬಾರಿ ಮಾನಸಿಕವಾದಂತಹ ಕಾರಣ ಸಹ ಇರುತ್ತೆ ದೈಹಿಕ ಕಾರಣಗಳಂದರೆ ಉದಾಹರಣೆಗೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತ ಹೇಳ್ತೇವೆ ಕೆಲವರಿಗೆ ಈ ರೀತಿ ತುಂಬ ಜೋರಾಗಿ ಗೊರಕೆ ಹೊಡೆಯೋದಿರ್ಬೋದು ಅಥವಾ ಅವರಿಗೆ ತೂಕ ಜಾಸ್ತಿ ಇರೋದರಿಂದಾಗಿ ಆ ರೀತಿ ಗೊರಕೆ ಹೊಡೆಯುವಂಥ ತೊಂದರೆ ಸ್ಟಾರ್ಟ್ ಆಗಿರುತ್ತೆ ಆದರೆ ಏನಂದರೆ ಹುಟ್ಟಿನಿಂದನೇ ಕೆಲವೊಂದು ಬಾರಿ ಈ ಶ್ವಾಸನಾಳ ಏನಿರುತ್ತೆ ಅದು ಚಿಕ್ಕದಿದ್ದಾಗ ಅದರಿಂದ ಸಹ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ಮಿಯಾ ಅಂತ ಹೇಳ್ತೇವೆ ಬಹಳಷ್ಟು ಜನರಿಗೆ ದೈಹಿಕವಾಗಿ ಅಲ್ಲದಲೇ ಮಾನಸಿಕವಾಗಿರುವಂತಹ ತೊಂದರೆಗಳಿಂದ ನಿದ್ರಾಹೀನತೆ ಕಾಣಿಸ್ಕೊಳುತ್ತೆ ಬಹಳ ಮುಖ್ಯವಾದಂಥ ತೊಂದರೆ ಏನಂದರೆ ಅದರಲ್ಲಿ ಖಿನ್ನತೆ ಅಂದರೆ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ ಅದು ಅದರಿಂದಾಗಿ ಸಹ ನಿದ್ರಾಹೀನತೆ ಬಹಳ ಸಾಮಾನ್ಯವಾಗಿ ಕಾಣಿಸ್ಕೊಳುತ್ತೆ ಇನ್ನು ಕೆಲವರಿಗೆ ಗಾಬರಿ ತೊಂದರೆ ಇರುತ್ತೆ ಆಂಗ್ಸೈಟಿ ಈಗ ನಾಳೆ ಬೆಳಗ್ಗೆ ಏನಾಗುತ್ತೋ ಏನೋ ನಾಳೆ ನಮಗೆ ಆ ಕಚೇರಿಯಲ್ಲಿ ಕೆಲಸ ಇದೆ ಆ ಕೆಲಸನ ನಾನು ಸರಿಯಾಗಿ ಮಾಡೋಕ್ಕಾಗತ್ತೋ ಇಲ್ವೋ ಅಥವಾ ಯಾವುದಾದ್ರೂ ಬಹಳ ಮುಖ್ಯವಾದಂತಹ ಏನಾದರೂ ವಿಚಾರದಲ್ಲಿ ಅವರು ಮಗ್ನರಾಗಿದ್ದಾಗ ಅದಕ್ಕೆ ಆ ಕೆಲಸನ ಮುಗಿಸ್ಲೇಬೇಕಿರತ್ತೆ ಅಂಥ ಸಮಯದಲ್ಲಿ ಆ ಕೆಲಸ ಮುಗಿಸೋಕ್ಕಾಗತ್ತೋ ಇಲ್ವೋ ಅನ್ನೋ ರೀತಿ ಗಾಬರಿ ಸ್ಟಾರ್ಟ್ ಶುರುವಾಗೋದು ಬಹಳ ಜನರಿಗೆ ಆ ಗಾಬರಿದೇ ಒಂದು ಖಾಯಿಲೆ ಶುರುವಾಗುತ್ತೆ ಆ ಗಾಬರಿ ಖಾಯಿಲೆಯಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ವಿಷಯಗಳಿಗೂ ಸತತವಾಗಿ ಗಾಬರಿ ಮನಸ್ಸು ಸಮಾಧಾನವಾಗಿಲ್ಲ ದೇಹದಲ್ಲಿ ಸಹ ಬೇರೆ ಬೇರೆ ರೀತಿ ಚಿಹ್ನೆಗಳು ಎದೆ ಹೊಡ್ಕೊಳ್ಳೋ ಹಾಗಿರತ್ತೆ ಅಥವಾ ಉಸಿರು ತಗೊಳ್ಳೋದು ಕಷ್ಟ ಆಗತ್ತೆ ಇದ್ದಕ್ಕಿದ್ದಾಗೇನೆ ಏನೋ ಮುಖ್ಯವಾಗಂತಹ ತೊಂದರೆ ಆಗ್ಬಿಡ್ಬೋದು ಅಂತ ಅನಿಸೋದು ಇದಕ್ಕೆ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೇವೆ ಬಹಳ ಜನರಿಗೆ ಜನ್ರಲೈಸ್ಡ್ ಆಂಗೈಟಿ ಡಿಸಾರ್ಡರ್ ಅಂದರೆ ಸಾಮಾನ್ಯವಾಗಿ ಯಾವಾಗಲೂ ಗಾಬರಿ ಇರುವಂಥ ತೊಂದರೆ ಇರುತ್ತೆ ಕೆಲವ್ರಿಗೆ ಮಾಮೂಲಾಗಿ ಗಾಬರಿ ಇರೋದಿಲ್ಲ ಮಧ್ಯ ಮಧ್ಯ ಸ ಈ ರೀತಿ ಗಾಬರಿದು ಅಟ್ಯಾಕ್ಸ್ ಬರುತ್ತೆ ಅಂದರೆ ಸ ಇದ್ದಕ್ಕಿದ್ದಂಗೆ ಈ ರೀತಿ ಬಹಳಷ್ಟು ಗಾಬರಿ ಆಗಿಬಿಟ್ಟಾಗ ಅವರಿಗೆ ಆ ಗಾಬರಿಯಿಂದಾಗೇ ಬೇರೆ ರೀತಿಯ ತೊಂದರೆಗಳು ಶುರು ಆಗುತ್ತೆ ಖಿನ್ನತೆ ಇರ್ಬೋದು ಗಾಬರಿ ಇರ್ಬೋದು ಈ ಈ ಖಾಯಿಲೆಗಳಲ್ಲಿ ನಾವು ನಿದ್ರಾಹೀನತೆಯನ್ನು ಬಹಳ ಸಾಮಾನ್ಯವಾಗಿ ನೋಡ್ತೇವೆ ಅಂದರೆ ಅವರಿಗೆ ನಿದ್ರಾಹೀನತೆಯ ಜೊತೆಗೆ ಈ ರೋಗಗಳ ಚಿಹ್ನೆ ಸಹ ಇರುತ್ತೆ ಬಹಳ ಜನರಿಗೆ ನಿದ್ರಾಹೀನತೆ ನಮ್ಮ ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ ಆಗುವಂತಹ ವ್ಯತ್ಯಾಸಗಳಿಂದ ಸಹ ಕಾಣಿಸ್ಕೊಳ್ತಾ ಇದೆ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಏನು ಹೇಳ್ತೇವೆ ಅದರಿಂದಾಗಿ ಬಹಳ ಜನರಿಗೆ ನಿದ್ರಾಹೀನತೆ ತೊಂದರೆ ಸಹ ಕಾಣಿಸ್ಕೊಳ್ತಾ ಇದೆ ಬಹಳ ತಡವಾಗಿ ರಾತ್ರಿಯಲ್ಲಿ ಮೊಬೈಲ್ ಫೋನ್ನ ಯೂಸ್ ಮಾಡೋದಿರ್ಬೋದು ಅಥವಾ ಕೆಲವರು ರಾತ್ರಿ ಊಟ ಆದ ನಂತರ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುವಂಥ ಅಭ್ಯಾಸ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ರಾತ್ರಿ ಬಹಳ ತಡವಾಗಿ ಕಾಫಿ ಟೀ ಅಥವಾ ಬೇರೆ ಯಾವುದಾದ್ರೂ ಪಾನೀಯ ಕುಡಿಯುವಂಥ ಚಟ ಇಟ್ಕೊಂಡಿರ್ಬೋದು ಈ ರೀತಿ ದೇಹ ಪ್ರತಿನಿತ್ಯದ ಚಟುವಟಿಕೆಗಳಿಂದ ಸಹ ನಿದ್ರಾಹೀನತೆ ಕಂಡುಬರುತ್ತೆ ಯಾಕಂದರೆ ಪ್ರತಿ ಮನುಷ್ಯನಿಗೂ ರಾತ್ರಿ ನಿದ್ದೆ ಬರಬೇಕು ಅಂದರೆ ಅದು ದೇಹದಲ್ಲಿ ಮೆಲಟೋನಿನ್ ಅನ್ನುವಂತಹ ರಸಾಯನ ಉತ್ಪತ್ತಿ ಆಗುತ್ತೆ ಆ ಮೆಲಟೋನಿನ್ ರಸಾಯನ ಯಾವುದಾದರೂ ರೀತಿ ಪ್ರಖರವಾದಂಥ ಬೆಳಕನ್ನು ನೋಡ್ತಾ ಇದ್ದರೆ ಉತ್ಪತ್ತಿ ಆಗೋದು ನಿಧಾನ ಆಗುತ್ತೆ ಈಗ ಯಾರಾದರೂ ಮೊಬೈಲ್ ಫೋನನ್ನು ಪ್ರತಿನಿತ್ಯ ಬಹಳಷ್ಟು ಬಾ ಹೊತ್ತು ನೋಡ್ತಾ ಇರೋದು ತುಂಬ ತಡರಾತ್ರಿಯಲ್ಲೂ ಮೊಬೈಲ್ ಫೋನನ್ನು ಉಪಯೋಗಿಸ್ತಾ ಇರೋದು ಅಥವಾ ತಡರಾತ್ರಿವರೆಗೂ ಕೆಲಸ ಮಾಡ್ತಾ ಇರುವಾಗ ಅವರು ಲ್ಯಾಪ್ಟಾಪ್ನ ನೋಡ್ತಾ ಇರೋದಿರಬಹುದು ಅವುಗಳಿಂದ ಸಹ ಈ ಮೆಲಟೋನಿನ ಉತ್ಪಾದನೆ ಕಡಿಮೆ ಆಗುತ್ತೆ ಆ ಉತ್ಪಾದನೆ ಕಡಿಮೆ ಆದಾಗ ಅವರ ದೇಹಕ್ಕೆ ಬೇಕಾಗಿರುವಂತಹ ನಿದ್ರೆ ಬರೋದು ನಿಧಾನ ಆಗುತ್ತೆ ಈ ರೀತಿ ನಿದ್ರಾಹೀನತೆ ಮೂರು ರೀತಿಯಲ್ಲಿ ಬರುತ್ತೆ ಒಂದು ನಿದ್ದೆ ಬರೋದು ತಡವಾಗುತ್ತೆ ಇನಿಷಿಯಲ್ ಇನ್ಸಾಮ್ನಿಯಾ ಅಂತ ಹೇಳ್ತೇವೆ ಎರಡನೇದು ಮಿಡಲ್ ಇನ್ಸಾಮಿಯಾ ನಿದ್ದೆ ಬರುತ್ತೆ ಆದರೆ ನಿದ್ದೆ ಜಾಸ್ತಿ ಹೊತ್ತು ಬರ್ತಾ ಇಲ್ಲ ಮಧ್ಯದಲ್ಲಿ ಎಚ್ಚರ ಆಗ್ಬಿಡ್ತಾ ಇದೆ ಇನ್ನು ಮೂರನೇದು ಟರ್ಮಿನಲ್ ಇನ್ಸಾಮ್ನಿಯಾ ಅಂದರೆ ಹತ್ತು ಗಂಟೆಗೆ ಮಲ್ಕೊಳ್ತಾರೆ ಆದರೆ ಆರು ಗಂಟೆ ಏಳು ಗಂಟೆಗೆ ಹೇಳ್ತಾ ಇದ್ದವರು ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಹೇಳೋದಕ್ಕೆ ಶುರು ಮಾಡ್ತಾರೆ ಈ ಖಿನ್ನತೆ ರೋಗದಲ್ಲಿ ಟರ್ಮಿನಲ್ ಇನ್ಸಾಮಿಯಾ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಆದರೆ ನಿದ್ದೆ ಬರೋದಕ್ಕೆ ತೊಂದರೆ ಇರುವಂಥದ್ದು ಎಲ್ಲ ರೋಗಗಳಲ್ಲೂ ಕಾಣಿಸ್ಕೊಳ್ಳುತ್ತೆ ಅದು ಖಿನ್ನತೆ ರೋಗದಲ್ಲಿರ್ಬೋದು ಗಾಬರಿ ಕಾಯಿಲೆಯಲ್ಲಿರ್ಬೋದು ಅಥವಾ ಪ್ರತಿನಿತ್ಯದ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಸಹ ಆಗಿರಬಹುದು ಆದ್ದರಿಂದ ಈ ನಿದ್ರಾಹೀನತೆ ನಾವು ಅದಷ್ಟು ಕದೆ ಸರಿ ಹೋಗ್ಬಿಡತ್ತೆ ಅಂತ ಅಂದ್ಕೊಂಡು ಬಿಡೋ ತೊಂದರೆ ಅಲ್ಲ ಯಾಕಂದರೆ ಬಹಳಷ್ಟು ಜನರಿಗೆ ನಿದ್ರಾಹೀನತೆಯಿಂದ ಮಾರನೇ ದಿನ ಅವರ ಮನಸ್ಸು ವ್ಯತ್ಯಾಸ ಆಗೋದು ಅದರಲ್ಲಿ ಅವರಿಗೆ ಕಾನ್ಸಂಟ್ರೇಷನ್ ಅಂದರೆ ಏಕಾಗ್ರತೆ ಕಡಿಮೆ ಆಗುವಂಥದ್ದು ಇನ್ನು ಕೆಲವರಿಗೆ ನಿದ್ರಾಹೀನತೆಯಿಂದಾಗಿ ದೇಹದಲ್ಲಿ ಬಹಳ ಸುಸ್ತಾಗುವಂತಹದ್ದು ಇವೆಲ್ಲ ಅದು ತುಂಬ ಬೇಗನೆ ಕಾಣಿಸ್ಕೊಳ್ಳತ್ತೆ ಇದೇ ರೀತಿ ನಿದ್ರಾಹೀನತೆ ಬಹಳ ದಿನಗಳು ನಡೀತಾ ಇದ್ದರೆ ಆವಾಗ ಅವರಿಗೆ ಅವರ ರಕ್ತದೊತ್ತಡ ಜಾಸ್ತಿ ಆಗೋದು ಮನಸ್ಸಿನಲ್ಲಿ ಸಮಾಧಾನ ಇಲ್ಲದಲೇ ಇದ್ದಾಗಲೂ ಸಹ ರಕ್ತದೊತ್ತಡ ಜಾಸ್ತಿ ಆಗುತ್ತೆ ಆದರೆ ನಿದ್ರಾಹೀನತೆಯಿಂದನೇ ರಕ್ತದೊತ್ತಡ ಜಾಸ್ತಿ ಆಗುವಂಥದ್ದು ದೇಹದಲ್ಲಿ ಇಮ್ಯುನಿಟಿ ಕಡಿಮೆ ಆಗುವಂಥದ್ದು ಈ ರೀತಿಯೆಲ್ಲ ಬಹಳಷ್ಟು ತೊಂದರೆಗಳು ನಡೆಯುತ್ತೆ ಆದ್ದರಿಂದ ನಿದ್ರಾಹೀನತೆ ಖಾಯಿಲೆಗೆ ಚಿಕಿತ್ಸೆ ಅತ್ಯವಶ್ಯಕ ನಿದ್ರಾಹೀನತೆಯನ್ನು ನೆಗ್ಲೆಕ್ಟ್ ಮಾಡಬಾರ್ದು ಯಾಕಂದರೆ ನಿದ್ರಾಹೀನತೆ ಹಾಗೇ ಬಿಟ್ಟರೆ ಆನಂತರ ನಿದ್ರಾಹೀನತೆ ಚಿಕಿತ್ಸೆ ಕೊಟ್ಟ ಮೇಲೂ ಸಹ ಅದು ಪೂರ್ಣ ಪ್ರಮಾಣದಲ್ಲಿ ಗುಣ ಆಗೋದು ಕಷ್ಟ ಆಗ್ಬಿಡುತ್ತೆ ಇದಕ್ಕೆ ಎರಡು ಮೂರು ರೀತಿ ಚಿಕಿತ್ಸೆಗಳಿವೆ ಒಂದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ನಿಯ ಇದ್ದರೆ ಅದಕ್ಕೆ ಬೇರೇನೇ ರೀತಿ ಚಿಕಿತ್ಸೆ ಬೇಕಾಗತ್ತೆ ಸಿಪೆ ಅಪ್ ಇರಬಹುದು ಅಥವಾ ಅವರಿಗೆ ಇ ಎನ್ ಟಿ ಡಾಕ್ಟರಿಂದಾಗಿ ಸಮಾಲೋಚನೆ ನಡೆಸಿದ ನಂತರ ಅದಕ್ಕೆ ಅಬ್ಸ್ಟ್ರಕ್ಟಿವ್ ಅಪ್ನಿಯಾಗೆ ಚಿಕಿತ್ಸೆ ಕೊಡ್ತಾರೆ ಈಗ ದೈಹಿಕವಾಗಿ ತೊಂದರೆಗಳೇನೂ ಇಲ್ಲ ಅಂದಾಗ ಬಹಳಷ್ಟು ಜನರಿಗೆ ಅವರ ಮಾನಸಿಕವಾಗಿ ಏನು ತೊಂದರೆ ಇದೆಯೋ ಆ ತೊಂದರೆಗೆ ಚಿಕಿತ್ಸೆ ಬೇಕಾಗತ್ತೆ ಇದಕ್ಕೆ ಔಷಧಿಗಳಿವೆ ಎರಡನೆಯದು ಆಪ್ತ ಸಮಾಲೋಚನೆ ಅಂದರೆ ಕೌನ್ಸಿಲಿಂಗ್ ಸೈಕೋಥೆರಪಿ ಅಂತ ಹೇಳಿ ಏನು ಹೇಳ್ತೀವಿ ಅದರಿಂದಾಗಿ ಸಹ ಇವರಿಗೆ ನಿದ್ರಾಹೀನತೆ ತೊಂದರೆನ ಅಥವಾ ಖಿನ್ನತೆ ಗಾಬರಿ ಯಾವುದಿರುತ್ತೆ ಅದನ್ನು ಕಡಿಮೆ ಮಾಡೋದಕ್ಕೆ ಆಗತ್ತೆ ಬಹಳಷ್ಟು ಜನರು ಏನು ಅಂದ್ಕೊಳ್ತಾರೆ ಅಂದರೆ ನಿದ್ರೆಗೆ ಕೊಡೋ ಅಂಥ ಎಲ್ಲ ಮಾತ್ರೆಗಳು ತುಂಬಾ ಅಡಿಕ್ಟ್ ಆಗ್ಬಿಡ್ತೀವಿ ಅಂದರೆ ಆ ಔಷಧಿನ ಬಿಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣದಿಂದಾಗಿ ಬಹಳಷ್ಟು ಜನ ನಿದ್ರಾಹೀನತೆಗೆ ಔಷಧಿ ತೊಗೊಳೋದಕ್ಕೂ ಸಹ ಹಿಂದೆ ಮುಂದೆ ನೋಡ್ತಾರೆ ತುಂಬಾ ಔಷಧಿಗಳು ಸೇಫ್ ಇದೆ ಎಲ್ಲ ಔಷಧಿಗಳು ನಿದ್ರಾಹೀನತೆ ಕೊಡೋದು ಅಡಿಕ್ಟ್ ಆಗ್ಬಿಡತ್ತೆ ಅಂತಿಲ್ಲ ಕೆಲವೊಂದು ಔಷಧಿಗಳು ಬಹಳಷ್ಟು ವರ್ಷಗಳು ತೊಗೊಂಡ್ರೆ ಆ ನಂತರ ದೇಹಕ್ಕೆ ಆ ಔಷಧಿಗಳು ಅಡಿಕ್ಟ್ ಆಗೋ ಸಂಭವ ಇರುತ್ತೆ ಆದರೆ ಕೆಲವು ಬೇರೆ ಔಷಧಿಗಳೆಲ್ಲ ಅಡಿಕ್ಟ್ ಆಗ್ದಲೇ ಇರುವಂತಹ ಔಷಧಿಗಳು ಸಹ ಇದೆ ದಿನನಿತ್ಯದ ಚಟುವಟಿಕೆಗಳೇನಿರುತ್ತೆ ಅದರಲ್ಲಿ ಮಾರ್ಪಾಡು ಮಾಡೋದರಿಂದ ಬಹಳಷ್ಟು ಜನ ನಿದ್ರಾಹೀನತೆಯ ಸಮಸ್ಯೆಯಿಂದ ಹೊರಬರಬಹುದು ಈಗ ಖಿನ್ನತೆ ಗಾಬರಿ ಅಂಥವೇನೂ ಇಲ್ಲ ಆದರೆ ಲೈಫ್ ಸ್ಟೈಲ್ ಚೇಂಜ್ ಅಥವಾ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವರ ದಿನವಹಿ ಕಾರ್ಯ ವೈಖರಿ ಯಾವ ರೀತಿ ಇದೆ ಅದನ್ನು ಬದಲಾಯಿಸ್ಕೊಳ್ಳೋದ್ರಿಂದನೇ ನಿದ್ರಾಹೀನತೆಯಿಂದ ಹೊರಗೆ ಬರಬಹುದು ಉದಾಹರಣೆಗೆ ಪ್ರತಿದಿನ ಒಂದೇ ಸಮಯದಲ್ಲಿ ಮಲ್ಗೋದು ಒಂದೇ ಸಮಯದಲ್ಲಿ ಏಳೋದು ಹಾಸಿಗೆ ಮೇಲೆ ಕೂತ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡದಲ್ಲೇ ಇರೋದು ಅಂದರೆ ಕೆಲಸ ಕಚೇರಿ ಕೆಲಸ ಸಹ ಹಾಸಿಗೆ ಮೇಲೆ ಮಾಡೋದು ಊಟ ತಿಂಡಿ ಸಹ ಹಾಸಿಗೆ ಮೇಲೆ ಮಾಡೋದು ನಿದ್ದೆ ಸಹ ಹಾಸಿಗೆ ಮೇಲೆ ಮಾಡೋದು ಬಹಳಷ್ಟು ಜನ ಎಲ್ಲ ಕೆಲಸನೂ ಹಾಸಿಗೆ ಮೇಲೆ ಮಾಡ್ತಿರ್ತಾರೆ ಆ ಸಮಯದಲ್ಲಿ ಅವ್ರ ದೇಹಕ್ಕೆ ಅದು ಹಾಸಿಗೆ ಮಲ್ಕೊಳಕ್ಕೆ ಇರೋದು ಅನ್ನೋವಂಥ ಚಿಹ್ನೆ ಕಡಿಮೆ ಆಗ್ಬಿಟ್ಟಿರುತ್ತೆ ಅದರಿಂದ ಆದಷ್ಟು ಮಲ್ಗೋದನ್ನು ಬಿಟ್ಟು ಬೇರೆ ಕೆಲಸಗಳನ್ನು ಹಾಸಿಗೆ ಮೇಲೆ ಮಾಡದಲ್ಲೇ ಇರೋದು ಒಳ್ಳೆಯದು ಇನ್ನು ಕೆಲವರು ರಾತ್ರಿ ಹೊತ್ತು ಅಥವಾ ಸಂಜೆ ತಡವಾಗಿ ಚಹಾ ಕಾಫಿ ಅಂತಹ ಪಾನೀಯಗಳನ್ನು ಕುಡಿಯೋ ಅಭ್ಯಾಸ ಇದ್ದರೆ ಅದನ್ನು ಸಹ ಕಡಿಮೆ ಮಾಡಬೇಕು ನಾನು ಮುಂಚೆ ಹೇಳ್ದಂಗೆ ಮೊಬೈಲ್ ಫೋನು ಅಥವಾ ಲ್ಯಾಪ್ಟಾಪು ಇವುಗಳನ್ನ ರಾತ್ರಿ ಮಲ್ಕೊಳ್ಳೋದಕ್ಕೆ ಕನಿಷ್ಠ ಒಂದರಿಂದ ಎರಡು ಗಂಟೆಗಳ ಮುಂಚೆ ಅದನ್ನು ಕಡಿಮೆ ಮಾಡಿದ್ರೆ ಅಥವಾ ಲ್ಯಾಪ್ಟಾಪುನ್ನ ನಿಲ್ಲಿಸಿದ್ರೆ ಅಂಥ ಸಮಯದಲ್ಲಿ ಈ ನಿದ್ರಾಹೀನತೆ ತೊಂದರೆ ಬರೋದು ಕಡಿಮೆ ಆಗುತ್ತೆ ಕಾವೇರಿ ಆಸ್ಪತ್ರೆಯಲ್ಲಿ ನಿದ್ರಾಹೀನತೆಗೆ ದೈಹಿಕವಾಗಿರೋದಿರ್ಬೋದು ಅಥವಾ ಮಾನಸಿಕವಾಗಿರಬಹುದು ಎರಡೂ ರೀತಿಯ ತೊಂದರೆಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ನಮ್ಮಲ್ಲಿ ಎಲ್ಲ ಅನುಕೂಲಗಳು ಇವೆ ಯಾರಿಗಾದರೂ ನಿದ್ರಾಹೀನತೆ ತೊಂದರೆ ಇದ್ದಲ್ಲಿ ಅವರು ನಮ್ಮನ್ನು ಸಂಪರ್ಕಿಸಬಹುದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ